ನೋಡಿ ಗೆಳೆಯರೆ, ಹೂ ಗಿಡಗಳನ್ನ ಕೀಳಬಾರದು ಅಂತ ಮರಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ರಾಡ್ ಹೊಡೆದು ಬಿಟ್ಟಿದ್ದಾರೆ ನೋಡಿ, ತಪ್ಪಲ್ವಾ ಇದು? ಈ ಅವೇರ್ನೆಸ್ ಸರ್ಕಾರ ಆಗಲಿ ಯಾವುದೇ ಒಂದು ಇಲಾಖೆ ಆಗಲಿ, ಇಷ್ಟು ದೊಡ್ಡ ಮಳೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ನೋಡಿ ನೋಡಿ, ಎಷ್ಟು ದೊಡ್ಡ ಮಳೆ! ಇದು ಅಜ್ಞಾನದ ಪರಮಾವಧಿ ಅಲ್ವಾ? ಇದನ್ನ ನೋಡಿ, ಹೂ ಗಿಡಗಳನ್ನ ಕೀಳಬಾರದು, ಡೋಂಟ್ ಪ್ಲಕ್ ಫ್ಲವರ್ಸ್ ಅಂತ ಮರಕ್ಕೆ ಹಿಂಸೆ ನೋಡಿ. ಇಲ್ಲಿ ಫುಲ್ ಕ್ಯಾನ್ಸರ್ ಆಗೋಗಿದೆ ಈ ಮರ, ಪೂರ ಕ್ಯಾನ್ಸರ್. ಇದು ಇದು ತಪ್ಪು, ಇದು ಇದು ಸರ್ಕಾರ ಮಾಡಲಿ ಯಾರೇ ಮಾಡಲಿ ನಾವು ಖಂಡಿಸಬೇಕಾಗಿದೆ, ಮರ ಉಳಿಸಬೇಕಾಗಿದೆ. ಒಂದೇ ದಿವಸಕ್ಕೆ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ, ಫುಲ್ ಸತ್ತೋಗಿದೆ ನೋಡಿ ಇಲ್ಲಿ ಈ ಪೋರ್ಷನ್ ಪೂರ. ಇದನ್ನ ನಾವು ಖಂಡಿಸಬೇಕಾಗಿದೆ. ನೀವು ಭಯಾನೇ ಬೀಳ್ಬೇಡಿ, ಇದರಿಂದ ನಾವು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಮರನ ಕಾಪಾಡಿದೀವಿ ಅನ್ನೋ ಒಂದು ಸಂತೋಷಕ್ಕೆ ಜೈಲಲ್ಲಿ ಬೇಕಾದ್ರೆ ಊಟ ತಿನ್ನೋಣ, ಆದರೆ ಇದನ್ನು ಕಾಪಾಡೋದು ಮಾತ್ರ ಬಿಡೋದು ಬೇಡ. ನಾವು ಇದ ಮೇಲೆ ಮರಗಳಿಗೆ ಆಸ್ಪತ್ರೆ ಹೊಡೆದ್ರೆ ಇದಪ್ಪ ರಾಡ್ ಹೊಡೆದಿದೆ, ಕ್ಯಾನ್ಸರ್ ಬಂದಿದೆ. ಸುಮಾರು ಒಂದು 40 ವರ್ಷದ ಮರ ಅದು. ಈ ಮರ ಎಲೆಗಳಿದೆಯಲ್ಲ, ಅದೇ ರಷ್ಯಾದಲ್ಲಿದ್ರೆ ಅವ್ರು ಇದನ್ನ 1,00,000 ರೂಪಾಯಿ ಖರ್ಚು ಮಾಡಿ ಉಳಿಸ್ಕೊಂಡು ಇನ್ ಮೇಲೆ ಈ ಕಾಂಪೌಂಡ್ ಅಲ್ಲಿ ಯಾವುದೇ ಮರಕ್ಕೆ ಮಳೆ ಹೊಡಿಬಾರ್ದು. ಗಮನ ಇಟ್ಕೊಳ್ಳಿ, ಅಲ್ಲಿ ಜಾಲಿ ಸುತ್ತಿದ್ರು ನೋಡಿ, ಅದ್ ತೆಗಿಸ್ಬಿಡಿ ನೋಡಿ, ಅಲ್ಲಿ ಜಾಲಿ ಸುತ್ತಿದ್ರಲ್ಲ, ತೆಗಿತಿರಲ್ಲ. ಈ ನಂದಿ ಬೆಟ್ಟದ ದೇವಸ್ಥಾನದ ಮರದೊಂದಿಗೆ ಅಹೋರಾತ್ರ ಮತ್ತು ನಮ್ಮ ಅಭಿಮನ್ಯು, ಧನ್ಯವಾದ. ಅಹೋರಾತ್ರ ವೃಕ್ಷ ರಕ್ಷಾ.